ವಿಶೇಷವಾಗಿ ಯಾರು ಹೂವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ರು ಅದಕ್ಕೆ ಬೇಡಿಕೆ ಇಲ್ಲದೇನೆ ಅವರು ಸಂಕಷ್ಟ ಅನುಭವಿಸಿ ಹೊಲದಲ್ಲೇ ಹೂಗಳನ್ನೆಲ್ಲ ಬಿಟ್ಟು ಕಂಗಾಲಾಗಿರುವಂಥದ್ದು ಒಟ್ಟು 11,687 ಹೆಕ್ಟೇರ್ ವಿಸ್ತೀರ್ಣದಲ್ಲಿ 11,687 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಬೆಳೆದಿರುವಂಥ ಹೂಗಳು ಮಾರಾಟ ಆಗದೇನೆ ನಮ್ಮ ರೈತರಿಗೆ ನಷ್ಟ ಆಗಿದೆ ನಮ್ಮ ಸರ್ಕಾರ ರೈತಪರ ಸರ್ಕಾರ ಈ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಎಲ್ಲ ರೀತಿಯ ಹೂವನ್ನು ಬೆಳೆದಿರುವಂಥ ರೈತರಿಗೆ ನೆರವಾಗಲು ನಮ್ಮ ಸರ್ಕಾರ ಒಂದು ಹೆಕ್ಟೇರ್ಗೆ 25,000 ರೂಪಾಯಿನಂತೆ ಅಂದರೆ ಗರಿಷ್ಠ ಒಂದು ಹೆಕ್ಟೇರ್ಗೆ ಮಾತ್ರ 25,000 ರೂಪಾಯಿನ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಇದರಿಂದ ಹೂವು ಬೆಳೆಗಾರರೇನು ಆತಂಕಕ್ಕೆ ಒಳಗಾಗಿದ್ರು ಸಂಕಷ್ಟಕ್ಕೆ ಒಳಗಾಗಿದ್ರು ಅವರಿಗೆ ಸ್ವಲ್ಪ ಇದರಿಂದ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ನಮ್ಮ ಹಣಕಾಸಿನ ಇತಿಮಿತಿಯಲ್ಲಿ ಈ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಎರಡನೇದಾಗಿ ಈ ವರ್ಷ ರಾಜ್ಯದಲ್ಲಿ ತರಕಾರಿ ಮತ್ತು ಹಣ್ಣುಗಳ ಇಳುವರಿ ಉತ್ತಮವಾಗಿದೆ ಆದರೆ ಕೋವಿಡ್-19 ರಿಂದ ಆಗಿರುವಂಥ ರಾಷ್ಟ್ರಾದ್ಯಂತ ಲಾಕ್ಡೌನ್ನಿಂದಾಗಿ ನಮ್ಮ ರೈತರು ಅವರು ಬೆಳೆದಂಥ ತರಕಾರಿ ಮತ್ತು ಹಣ್ಣುಗಳಿಗೆ ಸರಿಯಾದಂಥ ದರ ಸಿಗದೇನೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ತರಕಾರಿ ಹಣ್ಣು ಬೆಳೆಗಾರರಿಗೆ ಸೂಕ್ತ ಪರಿಹಾರ ನೀಡೋ ಬಗ್ಗೆ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡ್ತೇವೆ ಅದನ್ನು ಬೇರೆ ಇನ್ನೂ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೇವೆ ಹೇಗೆ ಮಾಡಬೇಕೇನು ಅಂತ ಒಂದು ಪ್ಯಾಕೇಜನ್ನು ಅವರಿಗೆ ಘೋಷಣೆಯನ್ನು ಮಾಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಈ ಕೋವಿಡ್-19 ರೈತರಿಗೆ ಅಷ್ಟೇ ಅಲ್ಲದೆ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಅಗಸರು ಯಾರು ವಾಶ್ ಬಟ್ಟೆಗಳು ವಾಶ್ ಮಾಡ್ತಾರೆ ಅವರು ಕ್ಷೌರಿಕ ವೃತ್ತಿಯಲ್ಲಿ ತೊಡಗಿರುವಂಥವರು ಒಂದೂವರೆ ತಿಂಗಳಿಗೆ ಮೇಲ್ಪಟ್ಟು ತಮ್ಮ ಕಸುಬನ್ನು ನಡೆಸಲಾಗದೇನೆ ತಮ್ಮ ದೈನಂದಿನ ಆದಾಯವನ್ನು ಕಳೆದುಕೊಂಡಿದ್ದಾರೆ ಇವರಿಗೆ ನೆರವಾಗಲು ನಮ್ಮ ರಾಜ್ಯದಲ್ಲಿರುವ ಅಂದಾಜು 60,000 ವಾಷರ್ಮನ್ ಅಗಸರಿಗೆ ಹಾಗೂ 2,30,000 ಜನ ಕ್ಷೌರಿಕ ವೃತ್ತಿಯಲ್ಲಿರುವಂಥವ್ರಿಗೆ ಒಂದು ಬಾರಿ ಪರಿಹಾರವಾಗಿ 5,000 ರೂಪಾಯಿನ ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ ಬಹಳ ಮುಖ್ಯವಾಗಿ ಆಟೋ ರಿಕ್ಷಾ ಹಾಗೂ ಟ್ಯಾಕ್ಸಿ ಚಾಲಕರು ತಮ್ಮ ದೈನಂದಿನ ಉದ್ಯೋಗವನ್ನು ನಡೆಸಲಾಗದೆ ತಮ್ಮ ಆದಾಯವನ್ನು ಕಳೆದುಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಆ ರೀತಿ ಒಂದು ಅಂದಾಜಿನ ಪ್ರಕಾರ 7,75,000 ಚಾಲಕರಿದ್ದಾರೆ ಅವರೆಲ್ಲರಿಗೂ ಸಹ ಒನ್ ಟೈಮ್ 5,000 ರೂಪಾಯಿನ ಪರಿಹಾರವನ್ನು ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ ಅತಿ ಸಣ್ಣ ಹಾಗೂ ಮಧ್ಯಮ ಉದ್ಯಮಗಳನ್ನು ನಡೆಸುವ ಉದ್ದಿಮೆದಾರರು ತಮ್ಮ ಉದ್ಯಮಗಳನ್ನು ತೆರೆಯಲಾಗದೇನೆ ಹಾಗೂ ತಮ್ಮ ಉತ್ಪನ್ನಗಳನ್ನು ಸಾಗಿಸಿ ಮಾರಾಟ ಮಾಡಲಾಗದೇನೆ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಈ ವಹಿವಾಟು ಚೇತರಿಕೆ ಆಗೋದೆ ಕೆಲವು ತಿಂಗಳು ಸಮಯ ಬೇಕಾಗಿರೋದ್ರಿಂದ ಇವರಿಗೆ ಸರ್ಕಾರ ನೆರವು ನೀಡೋದು ಅನಿವಾರ್ಯ ಆಗಿದೆ ಆದ್ದರಿಂದ ಅತಿ ಸಣ್ಣ ಹಾಗೂ ಮಧ್ಯಮ ಉದ್ಯಮಗಳ ವಿದ್ಯುತ್ ಬಿಲ್ನಲ್ಲಿ ಫಿಕ್ಸೆಡ್ ಚಾರ್ಜನ್ನು 2 ತಿಂಗಳ ಅವಧಿಗೆ ಪೂರ್ತಿಯಾಗಿ ಮನ್ನಾ ಮಾಡಲಾಗುತ್ತೆ ಫಿಕ್ಸೆಡ್ ಚಾರ್ಜ್
ಫಿಕ್ಸ್ಡ್ ಚಾರ್ಜಸ್ ಎಂಎಸ್ಎಂಇನಲ್ಲಿ ಎಲೆಕ್ಟ್ರಿಕ್ ಮೀಟರ್ ಚಾರ್ಜ್ ಫಿಕ್ಸ್ಡ್ ಎಲೆಕ್ಟ್ರಿಕ್ ಮೀಟರ್ ಚಾರ್ಜ್ ಎಲೆಕ್ಟ್ರಿಕ್ ಮೀಟರ್ ಎಲೆಕ್ಟ್ರಿಕ್ ಮೀಟರ್ ಎಲೆಕ್ಟ್ರಿಕ್ ಮೀಟರ್ನಲ್ಲಿ ಫಿಕ್ಸ್ ಚಾರ್ಜ್ ಇರುತ್ತೆ ಅದನ್ನ ಮಿನಿಮಮ್ ಚಾರ್ಜ್ ಮಿನಿಮಮ್ ಚಾರ್ಜ್ ಏನಿದೆ ಎಂಎಸ್ಎಂಇ ಕೈಗಾರಿಕಾ ಘಟಕಗಳಿಗೆ ಏಪ್ರಿಲ್ 2020 ಮತ್ತು ಮೇ 2020 ಮಾಯ ನಿಗದಿತ ವಿದ್ಯುತ್ ಶುಲ್ಕವನ್ನು ಫಿಕ್ಸ್ಡ್ ಚಾರ್ಜಸ್ ಅನ್ನು ಮನ್ನಾ ಮಾಡಿದ್ದೇವೆ ನಾನ್ ಎಂಎಸ್ಎಂಇ ಕೈಗಾರಿಕಾ ಘಟಕಗಳು ಏಪ್ರಿಲ್ 2020 ಮತ್ತು ಮೇ 2020 ಮಾಹೆಯಲ್ಲಿ ಪಾವತಿಸಬೇಕಾಗಿರುವಂಥ ನಿಗದಿತ ವಿದ್ಯುತ್ ಶುಲ್ಕವನ್ನು ಜೂನ್ 2020 ಮುಂದೂಡಿದ್ದೇವೆ ಎಲ್ಲ ಪ್ರವರ್ಗದ ಗ್ರಾಹಕರುಗಳಿಗೆ ವಿದ್ಯುಚ್ಛಕ್ತಿ ಬಿಲ್ಲಿನ ಮೊತ್ತವನ್ನು ಪಾವತಿಸಲು ಕೆಳಕಂಡ ಸವಲತ್ತು ಪರಿಹಾರ ಒದಗಿಸ್ತಾ ಇದ್ದೇವೆ ನಿಗದಿತ ಸಮಯದೊಳಗೆ ವಿದ್ಯುತ್ ಬಿಲ್ಲಿನ ಮೊತ್ತವನ್ನು ಪಾವತಿಸುವ ಗ್ರಾಹಕರಿಗೆ ಪ್ರೋತ್ಸಾಹ ರಿಯಾಯಿತಿಯನ್ನು ಶೇಕಡ 1%ವರೆಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ವಿಳಂಬ ಪಾವತಿಗಾಗಿ ವಿದ್ಯುತ್ ಬಿಲ್ಲಿನ ಮೊತ್ತಕ್ಕೆ ವಿಧಿಸುವ ಬಡ್ಡಿಯನ್ನು ಕಡಿಮೆಗೊಳಿಸ್ತಾ ಇದ್ದೇವೆ ಶೇಕಡ 50 ಶೇಕಡ 75%ವರೆಗೆ ವಿದ್ಯುತ್ ಬಿಲ್ಲಿನ ಮೊತ್ತವನ್ನು ಮುಂಗಡವಾಗಿ ಪಾವತಿಸುವ ಗ್ರಾಹಕರಿಗೆ ಪ್ರೋತ್ಸಾಹನ ನೀಡುವಂತಹದ್ದು ಶೇಕಡ 6%ಕ್ಕೆ ಇದನ್ನು ತೀರ್ಮಾನ ಮಾಡಿದ್ದೇವೆ ಕಂದಾಯ ಬಾಕಿ ಮೊತ್ತವನ್ನು ಕಂತುಗಳಲ್ಲಿ ಭಾಗವಾಗಿ ಪಾವತಿಸಲು ಅವಕಾಶ ಕಲ್ಪಿಸುವಂತಹದ್ದು 3 ಕಂತುಗಳಲ್ಲಿ ತುಂಬಲು ಅವಕಾಶ ಕಂದಾಯ ಬಾಕಿ ಮೊತ್ತವನ್ನು ಪಾವತಿಸದಿರುವ ಗ್ರಾಹಕರಿಗೆ 30/6/2020ರವರೆಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗುವುದಿಲ್ಲ ಈಗಾಗಲೇ ಹೇಳಿದಂತೆ ಬೃಹತ್ ಕೈಗಾರಿಕೆಗಳಿಗೆ ಅವರ ವಿದ್ಯುತ್ ಬಿಲ್ನ ಫಿಕ್ಸ್ಡ್ ಚಾರ್ಜಿನ ಪಾವತಿಯನ್ನು 2 ತಿಂಗಳ ಅವಧಿಗೆ ಯಾವುದೇ ಬಡ್ಡಿ ಅಥವಾ ದಂಡ ಬಡ್ಡಿ ರಹಿತವಾಗಿ ಮುಂದೂಡಲಾಗಿದೆ ಬಹಳ ಮುಖ್ಯವಾಗಿ ಈಗಾಗಲೇ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇರುವಂತಹ ನೇಕಾರರಿಗೆ ಈ ಲಾಕ್ಡೌನ್ನಿಂದಾಗಿ ಮತ್ತಷ್ಟು ನಷ್ಟ ಉಂಟಾಗಿದೆ ನಿಮಗೆ ಗೊತ್ತಿದೆ ನಮ್ಮ ಸರ್ಕಾರ ನೇಕಾರರು ರೈತರು ನಮ್ಮ ಎರಡು ಕಣ್ಣು ಅಂತ ನಾವು ಭಾವಿಸಿ ಎಲ್ಲ ಸವಲತ್ತನ್ನು ಕೊಡ್ತಾ ಇದ್ದೇವೆ ನಮ್ಮ ಸರ್ಕಾರ ಈಗಾಗಲೇ ನೇಕಾರರಿಗೆ ನೆರವಾಗಲು 109 ಕೋಟಿ ವೆಚ್ಚದಲ್ಲಿ ನೇಕಾರ ಸಾಲ ಮನ್ನಾ ಯೋಜನೆಯನ್ನು ಘೋಷಿಸಿದೆ ಈ ಯೋಜನೆಗೆ ಈಗಾಗಲೇ ಹಿಂದಿನ ವರ್ಷ 29 ಕೋಟಿ ಬಿಡುಗಡೆ ಮಾಡಲಾಗಿತ್ತು ಉಳಿದಿರುವಂಥ 80 ಕೋಟಿ ರೂಪಾಯಿಗಳನ್ನು ಕೂಡಲೇ ಬಿಡುಗಡೆ ಮಾಡಿ ನೇಕಾರರಿಗೆ ಹೊಸ ಸಾಲಗಳು ದೊರಕಿಸ್ಕೊಡೋದಕ್ಕೆ ಅನುವು ಮಾಡಲಾಗುತ್ತೆ ಮುಂದುವರೆದು ಜನವರಿ 1, 2019 ಮಾರ್ಚ್ 31, 2019 ಅವಧಿಯೊಳಗೆ 1 ಲಕ್ಷ ರೂಪಾಯಿಗಳ ತಮ್ಮ ಸಾಲವನ್ನು ಕೆಲವರು ಮರುಪಾವತಿ ಮಾಡಿಬಿಟ್ಟಿದ್ದಾರೆ ಬೇರೆ ಬೇರೆ ಕಡೆಯಿಂದ ತಂದು ಅವರಿಗೆ ಯೋಜನೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಯಾರಿಗಾಗಲೇ ಹಣವನ್ನು ಪಾವತಿ ಮಾಡಿದರೆ ಅವರು ವಾಪಸ್ ಹಣವನ್ನು ನಾವು ಸರ್ಕಾರದಿಂದ ಕೊಡಬೇಕು ಅನ್ನೋ ತೀರ್ಮಾನವನ್ನು ಈ ಮೊತ್ತವನ್ನು ಮರುಪಾವತಿ ಮಾಡುವ ಮೂಲಕ ಯೋಜನೆ ಸೌಲಭ್ಯವನ್ನು ಒದಗಿಸಲಾಗುತ್ತೆ ಬಹಳ ಮುಖ್ಯವಾಗಿ ನೇಕಾರ್ ಸನ್ಮಾನ್ ಯೋಜನೆ ನೇಕಾರ್ ಸನ್ಮಾನ್ ಯೋಜನೆ ಎಂಬ ಹೊಸ ಯೋಜನೆಯನ್ನು ಘೋಷಣೆ ಮಾಡ್ತಾ ಇದ್ದೇವೆ ಈ ಯೋಜನೆಯಡಿನಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಅಂದಾಜು 54,000 ಕೈಮಗ್ಗ ನೇಕಾರರಿಗೆ ಪ್ರತಿ ವರ್ಷ 2,000 ರೂಪಾಯಿಗಳಂತೆ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣವನ್ನು ಜಮಾ ಮಾಡುವಂಥ ಒಂದು ತೀರ್ಮಾನ ಯಾವ ರೀತಿ ರೈತರಿಗೆ ಸವಲತ್ತನ್ನು ಕೊಟ್ಟಿದ್ದೇವೆ ಅದೇ ರೀತಿ ಕೈಮಗ ನೇಕಾರರಿಗೂ ಸಹ ಈ ಸವಲತ್ತನ್ನು ಕೊಡ್ತಾ ಇರುವಂಥದ್ದು ಮೊದಲ ಬಾರಿಗೆ ಈ ಸವಲತ್ತನ್ನು ಕೊಡ್ತಾ ಇದ್ದೇವೆ ನೇಕಾರರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ತಮಗೆ ಗೊತ್ತಿದೆ ಇದೊಂದು ಪ್ರಮುಖ ಒಂದು ಘೋಷಣೆ ರಾಜ್ಯದಲ್ಲಿರುವಂಥ 15.80 ಲಕ್ಷ ನೋಂದಾಯಿತ ಕಟ್ಟಡ ಕಾರ್ಮಿಕರ ಪೈಕಿ ಈಗಾಗಲೇ 11.5
ಎಂಟು ಸೊನ್ನೆ ಲಕ್ಷ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದಿಂದ 2000 ರೂಪಾಯಿಗಳನ್ನ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ. ಇನ್ನುಳಿದ 4 ಲಕ್ಷ ಕಟ್ಟಡ ಕಾರ್ಮಿಕರಿಗೂ ಅವರವರ ಬ್ಯಾಂಕ್ ಖಾತೆ ವಿವರಗಳು ದೊರೆತ ನಂತರ 2000 ವರ್ಗಾವಣೆ ಮಾಡ್ತೇವೆ. ಮುಂದುವರೆದು ಬಹಳ ಮುಖ್ಯವಾಗಿ ಈ ಕಟ್ಟಡ ಕಾರ್ಮಿಕರು ವಲಸೆ ಹೋಗುವುದನ್ನು ತಪ್ಪಿಸಿ ಇಲ್ಲೇ ಉಳಿಸಿ ಅವರು ಇಲ್ಲಿ ಉದ್ಯೋಗ ಕೊಡೋ ದೃಷ್ಟಿಯಿಂದ ಈಗಿರುವಂಥ 2000 ರೂಪಾಯಿಯನ್ನು ಕೊಟ್ಟಿದ್ದೇವೆ. ಇನ್ನು ಹೆಚ್ಚುವರಿಯಾಗಿ 3000 ರೂಪಾಯಿಗಳನ್ನು ಸರ್ಕಾರ ಅವರು ಕೊಡೋಕ್ಕೆ ನಿರ್ಧಾರ ಮಾಡಿದ್ದೇವೆ. ಅಂದರೆ ಒಟ್ಟು 5000 ರೂಪಾಯಿ ಈ ಕಾರ್ಮಿಕರಿಗೆ ಕೊಡುವಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ತಗೊಂಡಿದ್ದೇವೆ. ಇದರಿಂದ ಅವರು ರಾಜ್ಯ ಬಿಟ್ಟು ಹೊರಗಡೆ ಹೋಗೋದನ್ನು ತಪ್ಪಿಸೋಕೆ ಅನುಕೂಲ ಆಗುತ್ತೆ. ಈ ಮೇಲ್ಕಂಡ ಎಲ್ಲ ಪರಿಹಾರ ಸೌಲಭ್ಯಗಳನ್ನು ಅಂದಾಜು 1610 ಕೋಟಿಗಳು ವೆಚ್ಚದಲ್ಲಿ ನೀಡಲಾಗ್ತಾ ಇದೆ. COVID-19 ಹಿನ್ನೆಲೆಯಲ್ಲಿ ಕಳೆದ 1.5 ತಿಂಗಳಿಂದ ಲಾಕ್ಡೌನ್ ಘೋಷಣೆಯಾಗಿದೆ. ಈಗ ಮತ್ತೆ May 17 ಇದನ್ನು ವಿಸ್ತರಿಸಲಾಗಿದೆ. ಆದರೆ ಈ ಬಾರಿ ಆರ್ಥಿಕ ಚಟುವಟಿಕೆಗೆ ಅವಕಾಶ ನೀಡಲಾಗಿದೆ. ಸಂಕಷ್ಟಕ್ಕೆ ಒಳಗಾಗಿರುವ ಜನತೆಗೆ ಸರ್ಕಾರ ಎಲ್ಲ ರೀತಿಯ ಬೆಂಬಲ ನೀಡಿದೆ. ಆದ್ದರಿಂದ ಮನೆಯಲ್ಲಿ ಕೆಲಸದ ಸ್ಥಳದಲ್ಲಿ ಕರ್ತವ್ಯ ನಿಮಿತ್ತ ಓಡಾಡುವಾಗ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸುವಂತಹ ಮದುವೆ ಮತ್ತಿತರ ಧಾರ್ಮಿಕ ಸಾಮಾಜಿಕ ಸಮಾರಂಭಗಳನ್ನು ಆಯೋಜಿಸ ಮಾಡಕೂಡದು. ಮಾಸ್ಕ್ ಹಾಕ್ಕೊಳ್ಳುವಂಥದ್ದು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಂಥದ್ದು ಎಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು. ನಮ್ಮ ಬದುಕು ಮುಂದುವರಿಯೋದಕ್ಕೋಸ್ಕರ, ಆರ್ಥಿಕ ಸ್ಥಿತಿ ಸುಧಾರಣೆಗೋಸ್ಕರ ಲಾಕ್ಡೌನ್ ಸಡಿಲಿಕೆ ಮಾಡಲಾಗಿದೆ. ಆದರೆ ಕೋವಿಡ್ ನಿರ್ಮೂಲನೆ ಆಗಿಲ್ಲ. ನಮ್ಮ ಮಾಧ್ಯಮದ ಸ್ನೇಹಿತರಿಗೊಂದು ಮಾತಾಡೋಕ್ಕೆ ಇಚ್ಛೆ ಪಡ್ತೇನೆ. ಈ ಕೋವಿಡ್ ಒಂದು ಕಡೆ, ಅದನ್ನು ಕಡಿಮೆ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಪ್ರಯತ್ನ ಮಾಡುವಂಥದ್ದು, ಇನ್ನೊಂದು ಕಡೆ ಆರ್ಥಿಕ ಚಟುವಟಿಕೆಗಳು ಮುಂದುವರೆದು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡುವಂಥದ್ದು, ಎರಡು ಒಟ್ಟಾಗಿ ಮಾಡುವಂಥದ್ದು ಅನಿವಾರ್ಯ ಪ್ರಸಂಗಗಳಿದ್ದಾವೆ. ಹೀಗಾಗಿ ಈ ಗಮನವನ್ನು ಕೊಟ್ಟಿದ್ದೇವೆ. ಇದರ ಸದುದ್ದೇಶವನ್ನು ಅರಿತು ಕೋವಿಡ್ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ವಹಿಸುವಂಥದ್ದು ರಾಜ್ಯದ ಎಲ್ಲ ಜನರ ಜವಾಬ್ದಾರಿ ಇದೆ. ದೇವರ ದಯದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಈವರೆಗೆ ಈ COVID-19 ನಿರ್ಮೂಲನೆಗೆ ಮಾಡೋದಕ್ಕೆ ನಿಯಂತ್ರಣ ಮಾಡೋದರಲ್ಲಿ ಯಶಸ್ವಿಯಾಗಿದ್ದೇವೆ. ಇನ್ನೂ ಹೆಚ್ಚು ಇದನ್ನು ಬಿಗಿ ಕ್ರಮವನ್ನು ಕೈಗೊಂಡು ಈ COVID-19 ಹರಡದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿದೆ.